ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಈಸಿ ಮತ್ತು ಸಿಂಪಲ್ ಆಗಿ ಹೇಗೆ ಬೇಸನ್ ಬರ್ತಿ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಬೇಸನ್ ಬರ್ಫಿ ಮಾಡಲು ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಒಂದಳತೆ ಕಡಲೆಹಿಟ್ಟು, ಕಡಲೆಹಿಟ್ಟನ್ನ ಜರಡಿ ಮಾಡಿಟ್ಕೋಬೇಕು. ನಂತರ ಅರ್ಧ ಅಳತೆ ಸಕ್ಕರೆ ಪುಡಿ. ಯಾವ ಬಟ್ಲಲ್ಲಿ ಕಡಲೆ ಹಿಟ್ಟು ಅಳತೆ ಮಾಡಿರ್ತೀರಾ ಅದೇ ಬಟ್ಲು ಅಥವಾ ಲೋಟ ಅಳತೆಯಲ್ಲಿ ಅರ್ಧ ಲೋಟ ಸಕ್ಕರೆ ಪುಡಿ ತಗೊಳ್ಳಿ. ನೆಕ್ಸ್ಟು ತುಪ್ಪ ಅರ್ಧ ಬಟ್ಲು, ಚಿರೋಟಿ ರವೆ 2-4 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ಏಲಕ್ಕಿ ಪುಡಿ, ಪಿಸ್ತಾ ಮತ್ತು ಬಾದಾಮ್ ಚೂರುಗಳು ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಟ್ಕೋಬೇಕು. ಈ ರೆಸಿಪಿಗೆ ಏನೆಲ್ಲ ಸಾಮಗ್ರಿ ಬೇಕು ಮೊದಲ ಅಳತೆ ಎಲ್ಲವನ್ನು ವಿವರವಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಫಸ್ಟ್ ಒಂದು ತಟ್ಟೆ ಅಥವಾ ಈ ಥರ ಏನಾದರೂ ಒಂದು ಅಲ್ಯೂಮಿನಿಯಂ ಮೌಲ್ಡಲ್ಲಿ ಸ್ವಲ್ಪ ತುಪ್ಪ ಹಚ್ಚಿ ರೆಡಿ ಮಾಡಿಟ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಬಟರ್ ಪೇಪರ್ ಕೂಡ ಹಾಕಿಟ್ಟಿದ್ದೀನಿ, ಅದು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬಹುದು. ಬಟರ್ ಪೇಪರ್ ಹಾಕಿದರೆ ಸ್ವಲ್ಪ ಬರ್ಫಿ ಈಸಿಯಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ಆಮೇಲೆ ಒಂದು ನಾನ್ ಸ್ಟಿಕ್ ಕಡಾಯಿ ತಗೊಂಡು ಬಿಸಿ ಮಾಡಲಿಡಿ. ನಾನ್ ಸ್ಟಿಕ್ ಕಡಾಯಿ ಇದ್ದರೆ ಚೆನ್ನಾಗಿರುತ್ತೆ. ಅದು ಬಿಸಿ ಆದಮೇಲೆ ಅದಕ್ಕೆ ತುಪ್ಪ ಹಾಕಿ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಕಡಲೆ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕಿ. ಆಮೇಲೆ ಗ್ಯಾಸ್ ಸಿಮ್ಮಲ್ಲಿಟ್ಬಿಟ್ಟು ಕಡಲೆ ಹಿಟ್ಟನ್ನು ಕೈ ಬಿಡದೆ ಚೆನ್ನಾಗಿ ಹುರಿಯಿರಿ. ಕಡಲೆ ಹಿಟ್ಟು ಎಷ್ಟೊತ್ತು ಹುರಿಬೇಕು ಅಂತ ಅಂದರೆ ಕಲರ್, ಅದ್ರದ್ದು ಕಲರ್ ಚೇಂಜ್ ಆಗಬೇಕು ಮತ್ತು ಘಮಘಮ ಅಂತ ಪರಿಮಳ ಬರಬೇಕು. ಅಲ್ಲಿವರೆಗೂ ಕೈ ಬಿಡದೆ ಚೆನ್ನಾಗಿ ಹುರಿತಾ ಇರಬೇಕು. ಇಷ್ಟೇ ಟೈಮ್ ಅಂತ ಫಿಕ್ಸ್ ಹೇಳೋಕ್ಕಾಗಲ್ಲ, ನೀವು ತಗೊಂಡ್ರೂ ಕಡಲೆ ಹಿಟ್ಟು ಮೇಲೂ ಡಿಪೆಂಡ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಘಮಘಮ ಅನ್ನೋವರೆಗೂ ಹುರಿತಾ ಇರಬೇಕು, ಕೈ ಬಿಡಲೇಬಾರ್ದು. ಈಗ ಒಂದು 8 ನಿಮಿಷ ಆಗಿದೆ ನಾನು ಹುರಿತಾ ಇದ್ದು, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಮಧ್ಯೆ ನಾನು ಒಂದು 2 ಸ್ಪೂನ್ ತುಪ್ಪ ಕೂಡ ಸೇರಿಸಿದ್ದೆ. ಇದಕ್ಕೆ ತುಪ್ಪ ಮತ್ತು ಸಕ್ಕರೆ ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಮ್ಮಿ ಹಾಕೋಬೋದು. ಇದಿನ್ನೂ ಸ್ವಲ್ಪ ಆಗಬೇಕು, ಈಗ ಮತ್ತೆ ಚೆನ್ನಾಗಿ ಹುರಿಬೇಕಿದನ್ನು, ಕೈ ಆಡಿಸ್ತಾ ಇರಬೇಕು ಹಾಗೆ. ಈಗ ನೋಡಿ 15 ನಿಮಿಷ ಆಗಿದೆ, ಕಲರ್ ಫುಲ್ ಚೇಂಜ್ ಆಗಿದೆ, ಹಾಗೆ ಮನೆ ಕೂಡ ಫುಲ್ ಘಮಘಮ ಅಂತ ಇದೆ. ಅಂದರೆ ಇವಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಈ ಸ್ಟೇಜಲ್ಲಿ ಇವಾಗ ನಾವು ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ಪಿಸ್ತಾ ಮತ್ತು ಬಾದಾಮ್ ಚೂರುಗಳನ್ನು ಹಾಕಬೇಕು. ಸ್ವಲ್ಪ ಇವಾಗ ಹಾಕಿ ಇನ್ನರ್ಧ ಆಮೇಲೆ ಬೇಕಾಗುತ್ತೆ. ಈಗ ಕೈ ಬಿಡದೆ ಫಾಸ್ಟ್ ಫಾಸ್ಟಾಗಿ 5 ನಿಮಿಷ ಚೆನ್ನಾಗಿ ಹುರಿಬೇಕು. ಗ್ಯಾಸ್ ಸಿಮ್ಮಲ್ಲಿರಬೇಕು, ಚೆನ್ನಾಗಿ ಹುರಿಬೇಕು. ಸಕ್ಕರೆ ಎಲ್ಲ ಕರಗಿ ಕಡಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದು ಒಂದು 3-5 ನಿಮಿಷ ತಗೊಳುತ್ತೆ ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ. ಈಗ 5 ನಿಮಿಷ ಆಗಿದೆ, ಕಡಲೆ ಹಿಟ್ಟು ಸ್ವಲ್ಪ ಗಟ್ಟಿ ಕೂಡ ಆಗಿದೆ, ಈಗಿದು ರೆಡಿ ಆಗಿದೆ. ತಕ್ಷಣ ಇದನ್ನು ತುಪ್ಪ ಸವರಿದ ಪ್ಲೇಟಿಗೆ ಹಾಕಿ. ಚೆನ್ನಾಗಿ ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಆಮೇಲೆ ಉಳಿದ ಬಾದಾಮ್ ಮತ್ತು ಪಿಸ್ತಾ ಚೂರುಗಳನ್ನು ಹಾಕಿ. ಇದನ್ನು 1-2 ಗಂಟೆ ಸೆಟ್ ಮಾಡಲು ಬಿಡಬೇಕು. ಈಗ 2 ಗಂಟೆ ಆಗಿದೆ ನೋಡಿ, ಬರ್ಫಿ ಫುಲ್ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಈಗ ಬರ್ಫಿನ ನಿಮ್ಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಬಟರ್ ಪೇಪರ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಬೇಗ ಬರ್ತಾ ಇದೆ, ತುಂಬಾ ಸಾಫ್ಟ್ ಕೂಡ ಆಗಿದೆ. ಸೊ ಫ್ರೆಂಡ್ಸ್, ಈಗ ಬೇಸನ್ ಬರ್ಫಿ ರೆಡಿ ಆಗಿದೆ. ಈ ಬರ್ಫಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.